ಅವರು ಅದಕ್ಕಿಂತ ಸ್ವಲ್ಪ ಮೊದಲು ಶಿವಮೊಗ್ಗದಲ್ಲಿ ಅವ್ರನ್ನ ಅವ್ರ ತಂದೆ ಬಿಟ್ಟಿದ್ದರು. ಶಿವಮೊಗ್ಗದಲ್ಲಿ ಅವರ ಹತ್ತಿರದ ನೆಂಟರು ಅಂದರೆ ಕುವೆಂಪು ಅವರ ಹೆಂಡತಿ ತಮ್ಮ ಅವ್ರ ಮನೆಯೆಲ್ಲ ಇತ್ತು, ರತ್ನಾಕರ ಎಲ್ಲ ಅಲ್ಲಿ ಅವರ ಮನೇಲಿ ಬಿಟ್ಟಿದ್ದರು. ಅಲ್ಲಿ ಏನೋ ಅವರ ಓದು ಸರಿ ಹೋಗಲಿಲ್ಲ ಅಂತ ಹೇಳ್ತಾಯಿದ್ರು ಅವರು. ಅವರು ಏನು ಹೇಳಿದರು ಅಂದರೆ ನಮ್ಮ ಜೆ ಆರ್ ಲಕ್ಷ್ಮಣರಾವ್ ಸೈನ್ಸ್ ಟೀಚರ್ ಅವರು ಅವ್ರ ಹತ್ರ ಹೇಳ್ತಾಯಿದ್ರು ಕುವೆಂಪು ಒಂದು ದಿವಸ ಅವ್ರನ್ನ ಅಲ್ಲಿ ಇವರಲ್ಲೆಲ್ಲ ಓದಿ ಅಂದರೆ ಯಾರ್ಯಾರ್ದೋ ಸ್ನೇಹಿತರು ಯಾರ್ಯಾರೋ ಸ್ನೇಹಿತರಲ್ಲ ಅವರೆಲ್ಲ ಮುಂಚೆ ಮುಂದೆ ಭಾಳ ಹತ್ತಿರಕ್ಕೆ ಬಂದ ಸ್ನೇಹಿತರಲ್ಲ ಕಡಿದಾಳ್ ಮಂಜಿ ಕಡಿದಾಳ್ ಶಾಮಣ ಅವರು ಇವರು ಎಲ್ಲ ಅಲ್ಲೆಲ್ಲ ಹಾಗೆ ಮಾತುಕತೆಯಲ್ಲೇ ಒಂದು ಕಾಲ ಕಳೆದು ಹೋಗುತ್ತೆ, ಅವನು ಇಲ್ಲೇ ಓದಿಸ್ಬೇಕು ಅಂತ ಕರ್ಕೊಂಬಂದಿದ್ದೀನಿ ಅಂತೆಲ್ಲ ಹೇಳ್ತಾಯಿದ್ರು. ಆದರೆ ಇಲ್ಲಿ ಮಾರದಾಸ್ ಕಾಲೇಜಲ್ಲಿ ಮತ್ತು ನನ್ನ ಸ್ಟೂಡೆಂಟ್ ಆಗಿದ್ದರು. ಮಾರದಾಸ್ ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ನಾನು ಒಂದು ಜನ್ರಲ್ ಕ್ಲಾಸು ತಗೋತಾ ಇದ್ದೆ, ಅಲ್ಲೂ ಪಾಠ ಹೇಳೋರು. ಆಮೇಲೆ ಅವರ ಆನರ್ಸ್ ಕ್ಲಾಸಲ್ಲೂ ಅವ್ರಿಗೆ ಪಾಠ ಹೇಳ್ತಾ ಇದ್ದೆ ನಾನು. ಅವರು ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಒಂದು ಟೆಕ್ಸ್ಟು ಪಾಠ ಹೇಳ್ತಾ ಇರಬೇಕಾದ್ರೆ ಜನ್ರಲ್ ಕ್ಲಾಸಲ್ಲಿ ಇನ್ಯಾರೂ ಕೇಳೋಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ಅನೇಕ ಪ್ರಶ್ನೆಗಳನ್ನು ಅವ್ರು ಕೇಳ್ತಾಯಿದ್ರು. ತುಂಬ ಸೂಕ್ಷ್ಮಗ್ರಾಹಿ ಅವರು. ಅವರು ಕೇಳಿ ಅದಕ್ಕೆ ಸರಿಯಾದ ಉತ್ತರ ಪಡ್ಕೊಂಡು ಆಮೇಲೆ ನಂಗೆ ಗೊತ್ತಾಯಿತು ಇವರು ಕೇಳೋ ಪ್ರಶ್ನೆಯಿಂದ ಸುಮ್ಮನೆ ಇದನ್ನು ಕೂತ್ಕೊಂಡು ನಾನು ಹೇಳೋದನ್ನು ಅಷ್ಟೇ ಕೇಳಿ ಹ್ಞೂ ಹ್ಞೂ ಅಂತ ಇದ್ದ ವಿದ್ಯಾರ್ಥಿಗಳಿಗೂ ಇದರ ಆಚೆಗೇನೋ ಇರಬಹುದು, ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಬೇಕು ಅನ್ನೋ ಒಂದು ಮನೋಭಾವ ಬರೋ ಹಾಗೆ ಮಾಡಿದ್ರು ಅವರು. ಆಮೇಲೆ ಅವರು ಎಷ್ಟೊಂದು ಬುದ್ಧಿಶಕ್ತಿ ಅವ್ರದ್ದು ಹರಿತವಾಗಿತ್ತು ಅನ್ನೋದೆಲ್ಲ ನನಗೂ ಮತ್ತು ನನ್ನ ಸಹೋದ್ಯೋಗಿ ಉಪಾಧ್ಯಾಯರುಗಳಿಗೂ ಗೊತ್ತಾಯಿತು. ಅವರಿಗೆ ವಯಸ್ಸಿಗೆ ಮೀರಿದ ಪ್ರಬುದ್ಧತೆ ಇತ್ತು, ಗೊತ್ತಾಯ್ತಲ್ವಾ? ಮುಂದೆ ಅವ್ರ ಬರವಣಿಗೆಯಲ್ಲಿ ಎಲ್ಲರಿಗೂ ಗೊತ್ತಾಯಿತು ಅಂತ ಇಟ್ಕೊಳ್ಳಿ ಅದನ್ನು. ಅವಾಗೇನು ಅಂಥದ್ದು ಬರವಣಿಗೆ ಮಾಡಿರಲಿಲ್ಲಲ್ಲ ಅವರು. ಆ ಥರದ್ದು ನಮಗೆ ಅಧ್ಯಾಪಕರುಗಳಿಗೆ ಗೊತ್ತಾಗ್ತಾ ಬಂತು. ಒಟ್ಟಾರೆ ಹೇಳಬೇಕು ಅಂದರೆ ಅವರು ಓದ್ತಾ ಇದ್ದ ಕಾಲದಲ್ಲಿ ಅವರ ಸಹಪಾಠಿಗಳೆಲ್ಲರಲ್ಲಿ ಯಾರಿಗೂ ಇಲ್ಲದೇ ಇದ್ದಂಥ ಕುತೂಹಲಕರವಾದ ಪ್ರಶ್ನೆಗಳನ್ನು ಅವರು ಕೇಳ್ತಾಯಿದ್ರು, ತರಗತಿಯಲ್ಲೇ ಕೇಳ್ತಾಯಿದ್ರು ಅವರು ಅದನ್ನು. ಅದಕ್ಕೆಲ್ಲ ನಾವು ಸಮರ್ಪಕವಾಗಿ ಉತ್ತರ ಹೇಳಿದ ಕೂಡಲೇ ಸುಮ್ಮನೆ ಆಗ್ತಾಯಿದ್ರು. ಇದು ಅವರ ವಿದ್ಯಾಭ್ಯಾಸದ ಕಾಲದ ವಿಷಯ ಆಯಿತು. ಕುವೆಂಪು ಅವರು ಈ ವಿವಾಹದ ಪದ್ಧತಿ, ಅದರ ಆಡಂಬರ, ಅದರ ಟೊಳ್ಳುತನ, ನಾವು ಮದುವೆ ಮಾಡಿ ಈ ಸಾವಿರಾರು ಜನಗಳನ್ನು ಸೇರಿಸಿ ಅವರಿಗೆ ಊಟ ಹಾಕೋದು ಇದು ಮಾಡೋದು ಈ ಥರ ಸಾಂಪ್ರದಾಯಿಕವಾದದ್ದಿತ್ತಲ್ಲ, ಅದಕ್ಕೆ ಸಂಪೂರ್ಣವಾಗಿ ವಿರೋಧಿಗಳಾಗಿದ್ದರು ಅವರು, ಅದನ್ನು ಇದು ಮಾಡಿಕೊಡೋದು ಅಂತ. ಆಮೇಲೆ ನನಗೆ ಹೇಳಿದರು, ನೋಡಿ ನಾವು ಒಂದು ಪುಸ್ತಕ ಮಾಡೋಣ, ನೀವೇ ಮಾಡಿ, ಅದರಲ್ಲಿ ಏನಿರುತ್ತೆ ಅದರಲ್ಲಿ ಅಂದರೆ ಆ ಮಂತ್ರ ಮಾಂಗಲ್ಯ ಅನ್ನೋ ಪುಸ್ತಕದಲ್ಲಿ ಇನ್ನೇನೂ ಇಲ್ಲ, ಏನಿದೆ ಅಂದರೆ ಪ್ರಾರ್ಥನೆಗಳಿದೆ, ಕೆಲವು ಪ್ರಾರ್ಥನೆಗಳು ಅದಕ್ಕೆ ಅರ್ಥ ಅಷ್ಟೇ. ಇಷ್ಟು ಹೇಳಿಬಿಡೋಣ ನಾವು, ದೇವತೆಗಳು ಅದರಿಂದಲೇ ಸುಪ್ರೀತರಾಗ್ತಾರೆ. ಅವ್ರಿಗೆ ಹಾಗೆ ಹೇಳುವಾಗಲೂ ತುಂಬ ನನಗೂ ನಗೂ ಬರ್ತಿತ್ತು, ಅವರಿಗೂ ನಗೂ ಬರ್ತಿತ್ತು ಅಂತ ಇಟ್ಕೊಂಡು, ದೇವತೆಗಳು ಯಾಕೆ ಸುಪ್ರೀತಪರಾಗ್ತಾರೆ, ನಾವು ಮದುವೆ ಮಾಡಿದ್ರೆ ಇಷ್ಟು ಏನು ಮಾಡಿದ್ರೆ ಇಷ್ಟು ಅವರಿಗೆ ದೇವತೆಗಳಿಗೆ. ಆದರೆ ಒಂದು ಏನಾದರೂ ಒಂದು ಸಾಂಪ್ರದಾಯಿಕವಾಗಿ ಒಂದು ಬೇಕಲ್ಲ. ಅಷ್ಟೊತ್ತಿಗೆ ನಾನು ಕುವೆಂಪು ಅವರ ಹತ್ತಿರದ ಸಂಬಂಧಿಗಳಿಗೆ, ಕಡದಾಳ್ ಮಂಜಪ್ಪನವರ ಮಗಳಿಗೆ, ಅವರಿಗೆಲ್ಲ ಕಡದಾಳ್ ಮಂಜಪ್ಪನವ್ರ ಫ್ಯಾಮಿಲಿಲಿ ಇದು ಶಾಮಣ ಕಡದಾಳ್ ಶಾಮಣ ಎಲ್ಲ ಇದ್ದರು, ಅವ್ರಿಗೆಲ್ಲ ಮದುವೆ ಮಾಡಿಸೋ ಇದು ನಾನು ಮಾಡ್ತಾಯಿದ್ದೆ ಅಲ್ಲಿ ಇಲ್ಲಿ ಹೋಗಿ. ಆಮೇಲೂ ಸುಮಾರು ಕಡೆ ಹೋಗಿ ನಾನು ಮದುವೆ ಮಾಡಿಸಿದ್ದೀನಿ, ಇಲ್ಲಿ ನಮ್ಮ ಹಳ್ಳಿಗಾಡಿನ ಇದರಲ್ಲೂ ಕೂಡ. ಅವರು ಈ ತೇಜಸ್ವಿ ಮದುವೆನೂ ಹಾಗೆ ನಡೀತು ಅಷ್ಟೇ.
ಅದಲ್ಲದೆ ಈ ಕುವೆಂಪು ಅವರ ಮಗಳು ತಾರಿಣಿ, ತಾರಿಣಿ ಮದುವೆ ಮಾಡಿಸೋ ಕಾಲಕ್ಕೆ ಚಿದಾನಂದರು ಅನ್ನೋರು ತಾರಿಣಿ ಗಂಡ ಗೊತ್ತಲ್ಲ, ನೀವು ಕೇಳಿರ್ಬೋದು ಎಲ್ಲ ಆಯಿತು. ಚಿದಾನಂದ ಗೌಡ್ರನ್ನ ಅವರು, ಚಿದಾನಂದ ಗೌಡ್ರನ್ನ ನಾನು, ಈ ಚಿದಾನಂದ ಗೌಡರು ನನ್ನನ್ನು, ನಾನು ಅವರನ್ನು ಇಂಟರ್ವ್ಯೂ ಮಾಡಿದ್ದೆಲ್ಲಿ ಅಂದರೆ, ಅದಕ್ಕೆ ಮುಂಚೆ ನಾನು ಅವರನ್ನು ನೋಡಿರಲಿಲ್ಲ. ಅವರು ನಮ್ಮ ಪ್ರಸಾರಾಂಗ ಅಂತಿದೆ ನೋಡಿ, ಈಗ ಯೂನಿವರ್ಸಿಟಿ ಪ್ರಸಾರಾಂಗಕ್ಕೆ ಆವಾಗ ಹೊಸ ಕಟ್ಟಡ ಬಂದು ಮಾಡಿತ್ತು, ನಾನು ಅದಕ್ಕೆ ಡೈರೆಕ್ಟರಾಗಿದ್ದೆ, ನಿರ್ದೇಶನ ಆಗಿದ್ದೆ. ಯಾರೋ ಹೇಳಿದರು ಹೀಗೆ ಒಬ್ಬರು ಇದ್ದಾರೆ ಮಲೆನಾಡಿನ, ಇದು ದಕ್ಷಿಣ ಕನ್ನಡ ಜಿಲ್ಲೆಯವರು, ಅವ್ರನ್ನ ನೀವು ಮಾತಾಡಿಸಿ ಅವರು ಒಳ್ಳೆ ವರ ಆಗ್ಬೋದು ಕುವೆಂಪು ಅವರಿಗೆ. ಅವ್ರು ಯಾರೋ ಅವ್ರ ಹತ್ರ ಮಾತಾಡೋಕ್ಕೆ ಹೋದರೆ ನೋಡಿ, ಈ ಈ ವಿಷಯ ಎಲ್ಲ ನನ್ನ ಹತ್ರ ಮಾತಾಡಿದರೆ ನನಗೇನು ಗೊತ್ತಾಗೋದಿಲ್ಲ, ನೀವು ಪ್ರಭುಶಂಕರ್ ಅವ್ರನ್ನ ನೋಡಿ, ಪ್ರಭುಶಂಕರ್ ಇದೆಲ್ಲ ಕೊನೆಗೆ ನಿರ್ಣಯ ಮಾಡಬೇಕಾದವರು ಅಂತ ಹೇಳಿ ಕಳಿಸಿದರು. ಆ ಇದರಲ್ಲಿ ಪ್ರಸಾರಾಂಗದ ಮುಂದೆ ನಿಂತ್ಕೊಂಡು ಎಷ್ಟೋ ಹೊತ್ತು ಸಂಭಾಷಣೆ ಮಾಡಿ ನಾನು ತಿಳ್ಕೋಬೇಕಾದ ವಿಷಯಗಳನ್ನು ಅವ್ರಿಂದ ತಿಳ್ಕೊಂಡು, ಅವ್ರು ನನ್ನಿಂದ ತಿಳ್ಕೋಬೇಕಾದ ವಿಷಯ ಎಲ್ಲ ತಿಳ್ಕೊಂಡು ಎಲ್ಲಾದಮೇಲೆ ಈ ಮಂತ್ರ ಮಾಂಗಲ್ಯದ ಮಾಡೋದು ಅಂತ ಆಯಿತು. ತೇಜಸ್ವಿಗೆ ಮಂತ್ರ ಮಾಂಗಲ್ಯದ ಮದುವೆ ಮಾಡಿಸಿದ್ನೋ ಇಲ್ಲೋ ನನಗೇನು ಜ್ಞಾಪಕ ಇಲ್ಲ ಇವಾಗ, ಮಾಡಿಸಿದ್ರು ಮಾಡಿಸಿರ್ಬೋದು ಇಲ್ಲದೇ ಇದ್ರು, ಯಾಕೆ ಅಕ್ಕ ಅವಾಗ ಸುಮಾರು ಮದುವೆಗಳು ಈ ಥರದ್ದು ನಡೀತಾ ಇತ್ತು. ಅದು ಇರ್ಬೋದು ಅದೇ ಮೊಟ್ಟ ಮೊದಲನೇದು ಹೌದೋ ಅಲ್ಲೋ ನಂಗೆ ಭಾಳ ಕರೆಕ್ಟಾಗಿ ಗೊತ್ತಿಲ್ಲ, ಏಕೆಂದರೆ ನಾವು ಅದರ ಯೋಜನೆಗಳನ್ನೆಲ್ಲ ಹಾಕಿ ಅದು ಆ ಪುಸ್ತಕ ಮಾಡಿ ಎಲ್ಲ ಮಾಡಿದ್ದು ಇಲ್ಲಿ ಈ ಈ ಈ ಊರಲ್ಲಿ. ಆಮೇಲೆ ಇವನ ಮದುವೆ ನಿರ್ಣಯ ಆಗಿದ್ದು ಆಮೇಲೆ. ಆ ರಾಜೇಶ್ವರಿ ಅನ್ನೋರು ನನ್ನ ಸ್ಟೂಡೆಂಟ್ ಆಗಿದ್ದರು ಇಲ್ಲಿ ಮಹಾರಾಜಸ್ ಕಾಲೇಜಲ್ಲಿ. ಆ ಮಂತ್ರ ಮಾಂಗಲ್ಯದ ಇದನ್ನು ಕಲ್ಪನೆ ಎಲ್ಲ ಬಂದಿತ್ತು ಆವಾಗ, ಪುಸ್ತಕನೂ ಎಲ್ಲ ಮಾಡಿದ್ವಲ್ಲ. ಆಮೇಲೆ ಅವ್ರ ಊರಲ್ಲಿ, ಹೌದು ಆ ಊರಲ್ಲಿ ಯಾವುದೋ ಮಲೆನಾಡಿನ ಒಂದು ಊರಲ್ಲಿ ಮೂಡಿಗೆರೆಯಲ್ಲಿ, ಮೂಡಿಗೆರೆ ಹತ್ತಿರ ಅಲ್ಲಿ ಮದುವೆ ಮಾಡಿಸಿದ್ದಿವ್ರು. ಅದಕ್ಕೆ ನಾನು ಹೋಗಿರಲಿಲ್ಲ. ಹಾಗೆ ಆ ಮದುವೆ ನಡೆದಿದ್ದು. ಜನಗಳು ಪ್ರತಿಕ್ರಿಯೆ ಅಂದರೆ, ಯಾರಿಗೆ ಇದರಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇತ್ತೋ ಅಂಥವ್ರು ಮಾತ್ರ ಈ ಥರ ಮದುವೆ ಮಾಡಿಸಿ ಅಂತ ಕೇಳೋರು. ಹೆಚ್ಚಿನ ಜನಕ್ಕೆ ಆಗಲ್ಲ ಈ ಆಡಂಬರದ ಮದುವೆ, ಅಷ್ಟೊಂದು ಇಂಟ್ರೆಸ್ಟನ್ನು ತುಂಬ ಜನಗಳನ್ನು ಕರೆಯೋದು ಎಲ್ಲ ಇತ್ತು. ಶ್ರಾವಣನ ಮದುವೆನೂ ನಾನೇ ಮಾಡಿಸಿದ್ದು ಶಿವಮೊಗ್ಗದಲ್ಲಿ. ಶಿವಮೊಗ್ಗದಲ್ಲಿ ಎಲ್ಲ ಬಂದಿದ್ದರು ಇದನ್ನು. ಶಿವಮೊಗ್ಗಕ್ಕೆ ನಾನೇ ಹೋಗಿದ್ದೆ, ನಾನು ನಮ್ಮ ಮನೆಯವರಿದ್ದರು, ಅವರು ನಾವಿಬ್ಬರು ಹೋದ್ವು ಅಲ್ಲಿಗೆ. ಒಂದು ಹೋಟೆಲಲ್ಲಿ ಮಲ್ಕೊಂಡಿದ್ವು ನಾನು ಶ್ಯಾಮಣ, ಯಾಕೆಂದರೆ ರಾತ್ರಿ ಲೇಟಾಗಿ ಬಸ್ಸಲ್ಲಿ ಅಲ್ಲಿಗೆ ಹೋದ್ವು ನಾನು ಶಾಂತಮ್ಮನವರು ನಮ್ಮ ಮನೆಯವರು. ಬೆಳಗ್ಗೆ ಎಲ್ಲ ಆಯಿತು. ಹಾಮಾನಾಯ್ಕರ ತಂಗಿ ಅವಳು ಶ್ಯಾಮಣನ ಹೆಂಡತಿ ಶ್ಯಾಮ, ಇವರು ಬಂದರು ಒಂದು ದಿವಸ. ಅದೇ ಬೆಳಗ್ಗೆ ಮದುವೆ, ಬೆಳಗ್ಗೆ ಅಲ್ಲೊಂದು ಒಂದು ಕಡೆ ಇಂಥ ಕಡೆ ಮದುವೆ ಅಂತ ಆಗಿತ್ತಲ್ಲ, ಅಲ್ಲಿ ಹೋದೆ ನಾನು. ಹಾಮಾನಾಯಕರೇ ನಾನು ಕೇಳಿದ್ರೆ ಶಾಮಣ್ಣ ಎಲ್ಲಿ ಅಂತ. ನಾನು ಹೇಳಿದೆ ನಿಮಗೆ ಗೊತ್ತಿರ್ಬೋದು, ನನಗಂತೂ ಗೊತ್ತಿಲ್ಲ ಅವ ಎಲ್ಲಿದ್ದಾನೋ ಏನೋ. ಇಲ್ಲಿ ಇಲ್ಲಿ ಬೆಳಗ್ಗೆ 9 ಗಂಟೆಗೆ ಮದುವೆ ಅಂತಿದೆ, ಅದರಿಂದ ನಾನು 8:30ಗೆ ಅಲ್ಲಿ ಬಂದಿದ್ದೀನಿ, ಅವನು ಬರ್ತಾನೆ ಸುಮ್ಮನೆ ಇರಿ ಅಂತ. ಅವನು ಬಂದು ತಮಾಷೆ ಏನಂದರೆ, ಕೊಂದು ಬಂದು ಕೂತ್ಕೊಂಡ, ಈ ಮಾಂಗಲ್ಯ ಕಟ್ಟೋದ್ರಲ್ಲಿ ನಂಬಿಕೆ ಇರೋರಿಗಾದರೆ ಮಾಂಗಲ್ಯ ಎಲ್ಲಿ ಅಂತ ನಾನು ಕೇಳ್ತಿದ್ದೆ ಅವಾಗ. ಇವನು ಕೇಳಿದೆ ಎಲ್ಲ ಯಾವ ಮಾಂಗಲ್ಯ ಅಂದರೆ, ಅವ ಜೇಬೆಲ್ಲ ಹುಡುಕ್ಬಿಟ್ಟು ಅಯ್ಯೋ ಮರ್ತುಬಿಟ್ಟೆ ನಾನು ಒಗೆಯೋಕ್ಕೆ ಹಾಕ್ಬಿಟ್ಟಿದ್ದೀನಿ ಪಾಯಜಾಮೆ, ಅದರಲ್ಲಿ ಮಾಂಗಲ್ಯ ಇತ್ತು ಅಂತ ಹೇಳ್ದ. ನೀ ಹೋಗಿ ತಗೊಂಬ ಅಂತ ಹೇಳಿದೆ, ಯಾಕೆಂದರೆ ನಾವು ಈ ಕಾಲ ಟೈಮು ನಿಮಿಷ ಗಂಟೆ ಇಂಥದನ್ನೆಲ್ಲ ನಾವು ಲೆಕ್ಕಿಸ್ತಾನೇ ಇರಲಿಲ್ಲ, ಅದೆಲ್ಲ ನೋಡ್ಕೊಂಡು ಮಾಡಬೇಕು ಹಾಗೆ ಹಿಂಗೆ ಅಂತೆಲ್ಲ ಏನಲ್ಲ. ಸರಿ, ನಾನು ಅಲ್ಲೇ ಇದ್ದೆ ಅಷ್ಟೊತ್ತಿಗೆ ಹಮಾನಾಯಕರು ಬಂದರು. ಅವ್ರ ತಂದೆ ನಂಗೆ, ಹಮಾನಾಯಕರ ತಂದೆ ನಂಗೆ ಭಾಳ ಆತ್ಮೀಯವಾಗಿ ಗೊತ್ತಿತ್ತು ಮೊದಲೇ, ಅವ್ರ ಮಗಳಿಗೆ ತಾನೇ ಮದುವೆ ಇದು. ಅವರು ಎಲ್ಲ ಬಂದರು. ಆಮೇಲೆ ಶ್ಯಾಮಣ ಅದು ಯಾರದೋ ಒಂದು ಸ್ಕೂಟ್ರ್ ಇಟ್ಕೊಂಡು ಹೋಗಿ ಅವನು ಮಾಂಗಲ್ಯ ತೊಗೊಂಡು ಬಂದ. ಮಾಂಗಲ್ಯ ತೊಗೊಂಡು ಬಂದಮೇಲೆ ಮೂರು ಶರ್ಟಲ್ಲ ಪಾಯಜಾಮೆಯಲ್ಲಿ ಇಟ್ಟು ಒಗ್ಯಕ್ಕೆ ಹಾಕ್ಬಿಟ್ಟಿದ್ದಾನು ಅವನು. ಆಮೇಲೆ ಅವನು ಎಲ್ಲಿ ಉಳ್ಕೊಂಡಿದ್ದ ಅಲ್ಲಿಗೆ ಹೋಗಿ ಅದನ್ನು ತೊಗೊಂಡು ಬಂದ. ಆ ಥರ ಆಮೇಲೆ ಮದುವೆ ಆಯಿತು, ಎಲ್ಲ ಇದಾಯಿತು ಅಂತ ಇಟ್ಕೊಳ್ಳಿ. ಇದರಲ್ಲಿ ಬಹಳ ಮುಖ್ಯವಾದ್ದೇನು ಅಂದರೆ, ನಾನು ಆಮೇಲೆ ಇದು ಅನೇಕ ಕಡೆಗಳಲ್ಲಿ ಹೋಗಿ ಮಾಡಿಸ್ಬಿಟ್ಟು ಬಂದಿದ್ದೀನಿ ಈ ಮದುವೆನ, ಈ ಈ ಆಡಂಬರಕ್ಕೋಸ್ಕರ ದುಡ್ಡು ಖರ್ಚು ಮಾಡಬಾರ್ದು ಜನಗಳು. ಮತ್ತು ಎಷ್ಟು ರೀ ನಿಮಗೆ ಗೊತ್ತಿದೆ, ಎಷ್ಟು
ಎಂಥ ಎಂಥ ಸಾಲಗಳಿಗೆಲ್ಲ ಸಿಕ್ಕಾಕ್ಕೊಂಡು ಇದಾಗಿ ಮದುವೆ ಇದೆಲ್ಲ ಮಾಡಿ ಅಂಥದ್ದನ್ನು ಆಮೇಲೆ ನಮ್ಮ ನಾನು ಎರಡು ಹೆಣ್ಮಕ್ಳಿಗೂ ನಾನೇ ಇದು ಇದೇ ಥರ ಸಾಮಾನ್ಯ ಮದುವೆ ಮಂತ್ರ ಮಾಂಗಲ್ಯದ ಮದುವೆನೇ ಮಾಡಿಸಿದ್ದು. ಹಾಂ, ಒಬ್ಬಳಿಗೆ ಇನ್ನೊಬ್ಬಳು ಅಲ್ಲೇ ಬದು. ಹ್ಞೂ, ನಾವು ಹೋದ ಕಡೆ ಎಲ್ಲೂ ಯಾವ ವ್ಯತಿರಿಕ್ತವಾದ ಇದು ಬರಲೇ ಇಲ್ಲ. ಆನ್ ದಿ ಅದರ್ ಹ್ಯಾಂಡ್ ಅವರು ಅವ್ರನ್ನೆಲ್ಲ ಭೇಟಿ ಮಾಡಿ ಅವರಿಗೆ ಒಪ್ಪಿಸಿ ಅವ್ರಿಗೆ ಒಪ್ಪಿಗೆ ಇಲ್ಲದೆ ಇದು ಮಾಡಿ ಅಂಥದ್ದೆಲ್ಲ ಏನಲ್ಲ, ಇದು ಒಪ್ಪಿಕೊಂಡು ಮದುವೆ ವಿಧಾನ ಅಷ್ಟೇ, ಇನ್ನೇನಲ್ಲ. ನೀವು ಯಾಕೆ ಇಷ್ಟೆಲ್ಲ ಸಾವಿರಾರು ರೂಪಾಯಿ ಸಾಲ ಮಾಡಿಕೊಂಡು ಇದು ಮಾಡಿಕೊಂಡು ಮದುವೆ ಮಾಡ್ತೀರಾ? ಮದುವೆ ಮುಖ್ಯ ಉದ್ದೇಶ ಇಷ್ಟೇ. ಆಮೇಲೆ ಹೇಳ್ತಿದ್ದೆ, ಈ ಮಂತ್ರ ಹೇಳೋದು ಬೇಡ, ಮಂತ್ರ ಮಾಂಗಲ್ಯನೂ ಬೇಡ, ಸುಮ್ಮನೆ ಕೂತ್ಕೊಂಡು ನಾಲ್ಕು ಜನ ಒಪ್ಪಿಕೊಂಡು ಮದುವೆ ಮಾಡ್ಕೊಳ್ಳಿ, ಅಷ್ಟೇ ನೀವು ಸಾಕು ಅಂತ. ನಂಗೆ ಆಶ್ಚರ್ಯ ಆಗಿದ್ದೇನೆಂದರೆ, ಮದ್ದೂರು ಹತ್ರ ಒಂದು ಹಳ್ಳೀಲಿ ನಾನು ರೈಲು ಹತ್ಕೊಂಡು ಹೋದೆ ಮದುವೆ ಮಾಡ್ಸೋಕ್ಕೆ. ಮದ್ದೂರ ಹತ್ರ ಅಲ್ಲಿ ಇಳಿದು ನೋಡ್ತೀನಿ, ಯಾರೂ ಇಲ್ಲ ಅಲ್ಲಿ, ಯಾರೋ ಕರ್ಕೊಂಡು ಹೋಗೋಕ್ಕೆ ಬರ್ತಾರೆ ಎಂದಿದ್ರ, ಸುಮ್ಮನೆ ಕೂತಿದ್ದೆ ನಾನು ಒಂದು ಕಲ್ಲು ಬೆಂಚ್ ಮೇಲೆ. ಆಮೇಲೆ ಅವ್ರು ಕರ್ಕೊಂಡು ಹೋದರು, ಬಂದರು, ಅವ್ರ ಸ್ಕೂಟ್ರ್ ಹಿಂದೆ ಕೂರಿಸ್ಕೊಂಡು ಕರ್ಕೊಂಡು ಹೋದ್ರು. ನಾನು ಕರ್ಕೊಂಡು ಹೋದರೆ ಆ ಊರಲ್ಲಿ ಇಡೀ ಹಳ್ಳಿ ಹಾಜರಿದೆ ಅಲ್ಲಿ. ನಾನು ಒಂದಿಬ್ಬರನ್ನ ಕೇಳಿದೆ, ನಿಮಗೆಲ್ಲ ಈ ಥರ ವಿಧಾನ ಸರ್, ಇದಕ್ಕಿಂತ ಇನ್ನೇನು ವಿಧಾನ, ನಮ್ಮ ಮನೆಗಳೆಲ್ಲ ಉಳಿಸಿದ್ದೆ ಇದರಿಂದ, ಎಷ್ಟು ಜನ ನಾವು ಮನೆ ಮಾರಿ ಮದುವೆ ಮಾಡಿದ್ವಿ ಇಲ್ಲಿ, ಗೊತ್ತಾ ನಿಮಗೆ? ಇವಾಗ ಹೆಂಗೋ ಇವರು ಹಳ್ಳಿಯವರೆಲ್ಲ ಬಂದ್ಯಾರ. ಸೊ ಅದಾಯಿತು. ಆಮೇಲೆ ಅದಕ್ಕೆ ಅಧ್ಯಕ್ಷತೆ ಅಂದರೆ ಇದ್ದವರು ಮಂಡ್ಯದಲ್ಲಿ, ಮಂಡ್ಯದ ಯಾವುದೋ ಒಂದು ಇದರಲ್ಲಿ ಅವರೇ ಅಧ್ಯಕ್ಷರಂತ. ಅದಕ್ಕೆ ಮುನ್ಸಿಪಾಲ್ಟಿಗೋ ಎಂಥದಕ್ಕೋ ಇರ್ಬೋದು ಅವರೇ ಮುಖ್ಯಸ್ಥರು. ಅವರಿಗೆ ಅವ್ರು ಬಂದಿದ್ರು ಮದುವೆಗೆ. ಅವ್ರು ಏನು ಹೇಳಿದರು ಅಂದರೆ, ಭಾಳ ಉತ್ತಮ ಆಯಿತು, ನನ್ನ ಮದುವೆ ಮಾಡಿಸಿ 12 ವರ್ಷ ಆಯಿತು, ನಮ್ಮಪ್ಪ ಇದ್ದ ಬದ್ದದ್ದನ್ನೆಲ್ಲ ಖರ್ಚು ಮಾಡಿ ಸಾಲ ಮಾಡ್ಕೊಂಡು ಮದುವೆ ಮಾಡಿದ್ದಾನೆ, ಇನ್ನೂ ನಮ್ಮ ಸಾಲ ತೀರಿಲ್ಲ, ಪ್ರಪಂಚದಲ್ಲೇ ನನ್ನಂಥ ಮಗ ಇಲ್ಲ ಅಂತ ತಿಳ್ಕೊಂಡು ಅಷ್ಟು ದುಡ್ಡು ಖರ್ಚು ಮಾಡಿ ಅಷ್ಟು ಚಂದ ಎದುರಿಗೆ ಮದುವೆ ಮಾಡಿ ಇನ್ನೂ ಸಾಲ ತೀರ್ಸೋಕ್ಕಾಗಿಲ್ಲ, ಸದ್ಯ ಈ ಎಲ್ಲರೂ ಇಷ್ಟು ಜನ ಸೇರಿದ್ದೀರಲ್ಲ ನೀವು, ಭಾಳ ಸಂತೋಷ ನನಗೆ ಅಂತ ಎಲ್ಲ ಹೇಳಿದ್ರು. ಆಮೇಲೆ ಅನೇಕಾನೇಕರು ಇದನ್ನು ತಿಳ್ಕೊಂಡು ಈ ಥರ ಮದುವೆ ಮಾಡಿಸಿ ಅಂತ ಕೇಳಿದೆ. ಅದು ಮದುವೆ ವಿಷಯ ಆಯಿತು. ತೇಜಸ್ವಿನೇ ಅಂದರೆ ನಿಮಗಾಗಲೇ 4-6 ಜನಗಳಿಂದ ಈ ಬಾಯಿ ಮಾತನ್ನು ಕೇಳಿರ್ಬೋದು ನೀವು. ನಮ್ಮ ಬರಹಗಾರರಲ್ಲಿ, ಲೇಖಕರಲ್ಲಿ ಅತ್ಯಂತ ಪ್ರತಿಭಾಶಾಲಿಗಳಲ್ಲಿ ಒಬ್ಬ ಅವನು. ಅವನ ಬರವಣಿಗೆಗಳು ನೋಡಿ ನೀವು, ವಸ್ತು ವಿನ್ಯಾಸ ನಿರೂಪಣೆ ಎಲ್ಲದರಲ್ಲೂ ಹೊಸತನ ತಂದಿದ್ದು ಬಹಳ ಮುಖ್ಯವಾದದ್ದು ನಮ್ಮ ಕನ್ನಡಕ್ಕೆ. ಅವನ ಬರವಣಿಗೆಗಳು ದೊಡ್ಡ 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 ಕೊಡುಗೆ ಅದು, ಆಯಿತಾ? ಬರೀ ಕತೆ ಗೀತೆ ಅಂತಲ್ಲ, ಅದರಲ್ಲಿರ್ತಕ್ಕ ವೈಚಾರಿಕತೆನ ಗಮನಿಸ್ಬೇಕು ನಾವು ಚೆನ್ನಾಗಿ ನೋಡಿ. ಇದೇನು ಅಂದರೆ, ಈ ನಮ್ಮ ಜನಗಳಿಗೆ ಬರೀ ಮದುವೆದನ್ನು ಬಿಟ್ಬಿಡಿ, ಈ ಸಾಮಾಜಿಕವಾಗಿ ನಾವು ಬೇರೆಯವ್ರ ಜೊತೆಯಲ್ಲಿ ಈ ಸಂಬಂಧ ಬೆಳೆಸೋದು, ಬೇರೆಯವ್ರ ಜೊತೆಯಲ್ಲಿ ವರ್ತನೆ ಮಾಡೋದು, ನಾವು ನಮ್ಮ ಸರ್ಕಾರಗಳನ್ನು ರಚಿಸೋದು, ನಮಗೆ ಅತ್ಯುತ್ತಮರಾಗಿರ್ತಕ್ಕಂಥವರನ್ನು ಆಯ್ಕೆ ಮಾಡಬೇಕು. ಅತ್ಯುತ್ತಮರು ಅಂದರೆ ಕೈ ಬಾಯಿ ಶುದ್ಧವಾಗಿರೋರನ್ನ ಅಷ್ಟೇ ಸಾಕು. ಇದು ಅಂತೆಲ್ಲ ಮಾಡಿದ್ದೆಲ್ಲ ಇದೆಯಲ್ಲ. ಒಂದು ದಿವಸ ನಾವೆಲ್ಲ ಈ ಲಾಲ್ಬಾಗ್ ಹೌಸಲ್ಲಿ ಅದು ಯಾವುದೋ ಒಂದು ಇದು ನಡೀತು ಘಟನೆ, ಅಲ್ಲಿಗೆ ನಾವೆಲ್ಲರೂ ಹೋಗಿದ್ವು. ಅಲ್ಲಿಗೆ ಹೋಗಿ ಲಾಲ್ಬಾಗಲ್ಲಿ ಗ್ಲಾಸ್ ಹೌಸಲ್ಲಿ ಎಂಥದೋ ಒಂದು ಘಟನೆ, ಅದಕ್ಕೆಲ್ಲ ಪ್ರತಿಭಟಿಸೋದಕ್ಕೆ ಹೋಗಿದ್ವು. ಅವನು ತೇಜಸ್ವಿನೂ ಇದ್ದ ಎಲ್ಲ ಆಯಿತು, ನಾನು ಹೋಗೋದು ಒಂದು 10 ನಿಮಿಷ ಲೇಟಾಯಿತು. ಆ ಪೊಲೀಸ್ ಇನ್ಸ್ಪೆಕ್ಟ್ರು ಕಳೆಯೋ ಸಾರ್, ನಾವು ಭಾಳ ಕಾಯ್ತಾಯಿದ್ವಿ, ನಿಮ್ಮ ಜೊತೆ ಫೋಟೋ ತೆಗೆಸ್ಬೇಕಾಗಿತ್ತು. ಅಲ್ಲ ರೀ, ನನ್ನನ್ನೇ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ನೀವು ಫೋಟೋ ಹೆಂಗೆ ತೆಗೆಸ್ತೀರಿ ಹಿಂದೆ? ಇಲ್ಲ ಇಲ್ಲ, ಅದು ಬೇರೆ ಇದು ಬೇರೆ, ಫೋಟೋ ತೆಗೆಸೋಕ್ಕಾಯ್ತಿದ್ವು, ನಿಮ್ಮ ಫ್ರೆಂಡ್ಸನ್ನೆಲ್ಲ ಕಳಿಸಿದ್ದೀವಿ ಪೊಲೀಸ್ ಸ್ಟೇಷನ್ಗೆ, ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದರೆ ಫೋಟೋ ಎಲ್ಲ ತೆಗೆಸಿದ್ರು. ಅಲ್ಲೆಲ್ಲ ಹೋಗಿ ಘೋಷಣೆಗಳನ್ನು ಕೂಗಿ ಎಲ್ಲ, ಭಾಳ ಯಾರ್ಯಾರೋ ದೊಡ್ಡ ದೊಡ್ಡ ಪಾಲಿಟಿಷಿಯನ್ಸು ಎಲ್ಲ ಇದ್ದರು ಆ ಸಭೆಯಲ್ಲಿ. ನಂಗೆ ಈಗ ಆದರೆ ಉಳಿದ ವಿವರಗಳೆಲ್ಲ ಮರೆತೋಗಿದೆ, ಇಷ್ಟೇ ಜ್ಞಾಪಕ ಇರೋದು. ಅಲ್ಲೆಲ್ಲ ಹೋದವು ಅವು. ಇವರು ಹೋದರೆ ನಂಜುಂಡಸ್ವಾಮಿ, ಈ ಶಾಮಣ್ಣ ಇವರೆಲ್ಲ ಇದ್ದಾರಲ್ಲ, ಇವರು ಭಯಂಕರ. ಸುಂದರೇಶ ಪೊಲೀಸ್ನವರಿಗೆ ಅವತ್ತು ತುಂಬ ತೊಂದರೆ ಕೊಟ್ಬಿಟ್ಟ. ಏನು ಅಂದರೆ, ಇವನೇ ಹೋಗಿ ಆರ್ಡ್ರ್ ಮಾಡಿಬಿಡೋದು ಒಬ್ಬನ ಕರೆಸ್ಬಿಟ್ಟು ತಿಂಡಿ ತೀರ್ಥಾದಿಗಳಿಗೆ. ಆ ಪೊಲೀಸ್ ಇನ್ಸ್ಪೆಕ್ಟ್ರು
ತಲೆ ತಲೆ ಚಚ್ಕೊಂಡ್ರು. ಸರ್ ಹೋಗ್ಕೊಳ್ಳಿ, ಇದಕ್ಕೆಲ್ಲ ನಾ ಪೇ ಮಾಡಬೇಕು, ನಮ್ಮ ಸರ್ಕಾರದಲ್ಲಿ ಇದಕ್ಕೆ ವ್ಯವಸ್ಥೆ ಇಲ್ಲ. ನೀವು 15-20 ಜನಕ್ಕೆ ಕರ್ಕೊಂಬಂದಿದ್ದೀರ, ನಾನು ಹೇಳಿದೆ ನಾ ಕರ್ಕೊಂಬಂದಿಲ್ಲ, ಅವರೇ ನಾನು ಕರ್ಕೊಂಬಂದ್ಯಾರಿಲ್ಲ ಇಲ್ಲಿಗೆ. ಅದೆಲ್ಲ ಆದಮೇಲೆ ಈ ಅವ್ರು ಬಿಲ್ ಪೇ ಮಾಡಬೇಕಲ್ಲ, ಇವನೇ ಶ್ರಾವಣ ಏನು ಹೇಳ್ದ ಅಂದರೆ, ಸುಂದರೇಶ ನಾವೇನು ಸ್ವಂತ ಇಚ್ಛೆಯಿಂದ ಬಂದಿಲ್ಲ ಇಲ್ಲಿಗೆ, ನೀವೇ ಕರ್ಕೊಂಬಂದಿರೋದ್ರಿಂದ ನಾವು ಅತಿಥಿಗಳು, ನಮ್ಮದೆಲ್ಲ ಬಿಲ್ ಪೇ ಮಾಡಿ ನೀವು. ಆವಾಗ ಶ್ರಾವಣ ತೇಜಸ್ವಿ ಎಲ್ಲ ಚೆನ್ನಾಗಿ ತರಾಟೆಗೆ ತೊಗೊಂಡು, ಈ ಥರ ಸಮಸ್ಯೆಗಳನ್ನೆಲ್ಲ ನೀವು ಉದ್ಭವ ಮಾಡಿದರೆ ನಮ್ಮ ಚಳವಳಿ ಮುಂದುವರಿಯೋದೇ ಇಲ್ಲ ಅಂತ ಅವರು ಹೇಳೋರು. ಸರ್ ನೀವು ಸದ್ಯ ಹೋದರೆ ಸಾಕು ನನಗೆ ಇಲ್ಲಿಂದ, ನೋಡಿ ನೀವು ನೋಡ್ದಂಗೆ ಕಾಲು ಗಂಟೆಗೆ ಒಂದು ಸಲ ಫೋನ್ ಬರ್ತಿದೆ ಅಲ್ಲಿಂದ ಇಲ್ಲಿಂದ, ಅವ್ರನ್ನ ಬಿಟ್ರೇನ್ರಿ ಅಂದೆ. ಸರ್ಕಾರದ ಅಧಿಕಾರಿಗಳು ಅವರು ಇವರು ಮಂತ್ರಿಗಳು ಎಲ್ಲ ಸುಮ್ಮನೆ ಫೋನ್ ಮಾಡ್ತಿದ್ದಾರೆ. ನಾವು ಹೇಳೋದು ನಾವು ಎಲ್ಲಿಗೆ ಹೋಗೋದು ಮತ್ತು ಹೇಗೆ ಹೋಗೋದು ಅಂತ ಅವ್ರು ಹೇಳಿದ್ರು. ಯಾವುದಾದ್ರು ಒಂದು ಜಾಗ ಹೇಳಿ, ಅಲ್ಲಿಗೆ ನಮ್ಮ ವ್ಯಾನಲ್ಲೇ ನಿಮ್ಮನ್ನೆಲ್ಲ ಕಳಿಸ್ಕೊಡ್ತೀವಿ. ಈ ತೇಜಸ್ವಿ ಇವರೆಲ್ಲದರ ನಡುವೆ ಕಡ್ದಾಳು ಅದನ್ನು ಹೇಳಕ್ಕೆ ನಾನು ಹೊರಟಿದ್ದು. ಶಾಮಣ್ಣ ಮತ್ತು ಈ ಸುಂದರೇಶ ಇವರೆಲ್ಲರೂ ನಾಯಕರುಗಳು ತಾನೇ, ಅದರಲ್ಲಿ ಶಾಮಣ್ಣಂದೇನು ಹೆಚ್ಚು ಇದಿರ್ತಿರಲಿಲ್ಲ ಕಡ್ದಾಳು ಶಾಮಣ್ಣಂದು. ಈ ಇಂಥ ಇನ್ನೂ ತರುಣರಾದವರು ತುಂಬ ಗಲಾಟೆಗಳೆಲ್ಲ ಮಾಡ್ತಿದ್ರಲ್ಲ, ಇವರೆಲ್ಲರ ನಡುವೆ ಅತ್ಯಂತ ಸಮಚಿತ್ತನಾಗಿರ್ತಿದ್ದವನು ತೇಜಸ್ವಿನೇ. ಪ್ರತಿಯೊಂದರದ್ದು ಪೂರ್ವಾಪರಗಳನ್ನು ಯೋಚನೆ ಮಾಡಿ ಮತ್ತು ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ನಾವು ಚೆನ್ನಾಗಿ ಯೋಚನೆ ಮಾಡಬೇಕು, ಯಾಕೆಂದರೆ ದೊಡ್ಡ ದೊಡ್ಡ ಸಾರ್ವಜನಿಕ ಸಮಸ್ಯೆಗಳ ಜೊತೆ ನಾವು ವ್ಯವಹಾರ ಮಾಡ್ತಾ ಇರೋದು. ಹಾಗೆ ಅದು ತೇಜಸ್ವಿಯಲ್ಲಿ ನೀವು ಯಾವಾಗಲೂ ನೋಡ್ಬೋದಾಗಿದ್ದಂಥ ಒಂದು ಗುಣ. ನನಗೆ ಈಗ ಹೆಚ್ಚು ಕಮ್ಮಿ ಎಲ್ಲ ನನಗೆ ಅರ್ಥ, ಸ್ಥೂಲವಾಗಿ ನನಗೆ ಗೊತ್ತು. ಸಾಮಾಜಿಕವಾಗಿ ಬದಲಾವಣೆಗಳಾಗಬೇಕಾಗಿರ್ತಕ್ಕಂಥದ್ದು ಈ ರಾಜಕೀಯದ ಯಾವ ಗಲಾಟೆಗಳಲ್ಲಿ ಯಾವ ಇದರಲ್ಲೂ ನಾವೆಲ್ಲ ಹೋಗಿದ್ದಿಲ್ಲ ಒಟ್ಟಾಗಿ. ಸಾಮಾಜಿಕವಾಗಿ ಬದಲಾವಣೆಗಳು ಆಗಬೇಕಾಗಿರ್ತಕ್ಕಂಥದ್ದು ಎರಡು ಮುಖ್ಯವಾಗಿ, ಒಂದು ಈ ಜಾತೀಯತೆ ಹೋಗ್ತಕ್ಕಂಥದ್ದು, ಎರಡನೇದು ಈ ಅನೇಕ ಸಂದರ್ಭಗಳಲ್ಲಿ ಅನವಶ್ಯಕವಾದ ಖರ್ಚು ವೆಚ್ಚಗಳನ್ನು ಮಾಡಿ ಈ ಸಾಲಕ್ಕೆ ಸಿಕ್ಕಾಕೊಳ್ಳೋದು ರೈತರು ಮತ್ತಿತರ. ಅಲ್ಲಿ ಶ್ರೀಮಂತ ಆಗಿದ್ರೂ ಅವ್ನು ಮಾಡಬೇಕಾಗಿಲ್ಲ, ಯಾಕೆಂದರೆ ನಾವು ಮಾಡಿದರೆ ಅವ್ರು ಎಷ್ಟೋ ಜನ ನಮ್ಗೆ ಹೇಳಿದ್ದಾರೆ ನಮಗೆ ದುಡ್ಡಿದೆ ನಿಮಗೇನು ಅಂತ. ನಿಮಗೆ ದುಡ್ಡಿದೆ ಅದನ್ನು ನಾವೇನು ಕ್ವೆಶ್ಚನ್ ಮಾಡ್ತಾ ಇಲ್ಲ, ಆದರೆ ನಿಮ್ಮನ್ನು ನೋಡಿ 10-6 ಜನ ನಡ್ಕೋತಾರೆ ಒಂದು ಸಮಾಜದಲ್ಲಿ. ನೀವೇ ಅತ್ಯಂತ ಸರಳವಾಗಿ ಮಾಡಿದ್ರೆ ಇದೇನಪ್ಪ ಇವರು ಲಕ್ಷಾಧೀಶರು ಇವರೇ ಮಾಡ್ತಿದ್ದಾರೆ, ಹಾಗಿದ್ದರೆ ಹೀಗೆ ನಾವು ಮಾಡಬೇಕು. ಇದನ್ನು ಜನಗಳ ತಲೆಗೆ ಹೋಗಿಸೋದು ವಿಪರೀತ ಕಷ್ಟದ ವಿಷಯ ಇದು. ಅಂಥದ್ರಲ್ಲಿ ಈ ಶಾಮಣ್ಣ ತೇಜಸ್ವಿ ಮತ್ತು ಸುಂದರೇಶ ಮತ್ತು ಇನ್ನು ನಂಜುಂಡಸ್ವಾಮಿ ಅಂತಿದ್ರು ಗೊತ್ತಿಲ್ಲ, ನಂಜುಂಡಸ್ವಾಮಿ ಹ್ಞೂ ರೈತ ಸಂಘದ ನಂಜುಂಡಸ್ವಾಮಿ ಆ ಇದರಲ್ಲೆಲ್ಲ ನಮ್ಮ ಜೊತೆಲಿ ರೈತ ಸಂಘದ ನಂಜುಂಡಸ್ವಾಮಿನೂ ಇರ್ತಾಯಿದ್ರು, ರೈತ ಸಂಘದ ನಂಜುಂಡಸ್ವಾಮಿ ಇಂಥವರೆಲ್ಲರೂ ಮಾತಾಡಿ ಜನಗಳಿಗೆ ಈ ಥರ ಒಂದು ಬದಲಾವಣೆ ತರೋದಕ್ಕೆ ಪ್ರೋತ್ಸಾಹಿಸ್ತಾ ಇದ್ರು. ಈಗ ನೀವು ಶ್ರೀರಾಮ್ ಮನೆಗೆ ಹೋಗಿ ನೋಡಿದ್ವಿ ಅಂತಂದ್ರಲ್ಲ, ಶ್ರೀರಾಮ್ ನೋಡಿದ್ರ ಅಥವಾ ನೋಡಬೇಕು? ನೋಡಬೇಕು, ಹೋಗಬೇಕು. ಶ್ರೀರಾಮ ಮದುವೆನೂ ನಾನೇ ಮಾಡಿಸಿದ್ದು, ಇಲ್ಲಿಂದ ಹಾಸನಕ್ಕೆ ಹೋಗಿ ಇದು ಮಾಡಿದ್ವು. ಅಲ್ಲಂತೂ ಏನೋ ಒಂದು ಆಸ್ಫೋಟ ಆಗೋ ಥರ ಕಾಣ್ತಾ ಇತ್ತು ನನಗೆ, ಯಾಕೆಂದರೆ ಅವನು ಎಲ್ಲರೂ ಅವ್ರು ಭಾರಿ ಶ್ರೀಮಂತರವರು, ಆದರೆ ನಾ ಹೋಗಿ ಅವರಿಗೆ ಒಂದು 15 ನಿಮಿಷದಲ್ಲಿ ಮದುವೆ ಮಾಡಿಸ್ತಾ ಇದ್ದೀನಿ. ಆದರೆ ಅವ್ರಿಗೆ ನನ್ನ ಮುಂದೆ ಬಂದು ಯಾರೂ ಏನೂ ಹೇಳಲಿಲ್ಲ. ಸರಿ, ನಾನು ನನ್ನ ಕೆಲಸ ಮಾಡಿಬಿಟ್ಟು ಅತ್ತಲಾಗೆ ರೈಲ್ ಹತ್ಕೊಂಡು ಮೈಸೂರಿಗೆ ಬಂದೆ. ಈ ಥರ ಒಂದು ಸಾಮಾಜಿಕವಾಗಿ ಇಂಥದ್ದೊಂದು ಚಳವಳಿ ಆಗಲೇಬೇಕು ಇದು ಅಂತ. ಆದರೆ ನಾವೀಗ ನೋಡಿದ್ರಲ್ಲಿ ನಮ್ಮ ಯಾವ ಪ್ರಯತ್ನಗಳು ಮಾಡಿದ್ದೀವಲ್ಲ ಅದೆಲ್ಲ ಅತ್ಯಲ್ಪವಾದವು ರೀ. ಈ ಜನಗಳ ಮನಸ್ಸನ್ನು ಸರಿ ಮಾಡೋದಕ್ಕೆ ಆಗಲ್ಲ, ಯಾರ ಕೈಲೂ ಆಗಲ್ಲ. ಆ ಥರ ಒಂದು ಭಾವನೆ ಬರುತ್ತೆ ಕೊನೆಗೆ. ಯಾಕೆ ಅಂದರೆ ಅವ್ರಿಗೆ ಇದರ ಎರಡು ಇನ್ಫರೆನ್ಸು ಅರ್ಥ ಆಗೋಲ್ಲ ಕಣ್ರಿ ಇದರದು. ಏನು ಅಂದರೆ, ಒಂದು ಭಾರಿ ಶ್ರೀಮಂತರಾಗಿರೋರು ಮತ್ತು ದುಡ್ಡು ಇರೋರು ಅವರು ಕೂಡ ಹೀಗೆ ಮಾಡಬೇಕು. ಮಾಡಿದಾಗ ಈ ಜನಗಳಿಗೆ ನಮಗೆ ಅತ್ಯಂತ ದಾರುಣವಾಗಿರ್ತಕ್ಕಂಥ ದೃಶ್ಯ ಯಾವುದು ಅಂದರೆ, ಇಲ್ಲೇ ಎರಡು ದೊಡ್ಡ ಛತ್ರಗಳಿದೆ, ಅಲ್ಲಿ ಮದುವೆ ಆಗುತ್ತಲ್ಲ, ಇಲ್ಲಿ ಬೇರೆ ಕಡೆಗಳಲ್ಲಿ ಆಗೋದು ನಾವು ನೋಡಿದ್ದೀವಿ. ಅಲ್ಲಿ ಇರೋರು ಬಾರಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ಒಡವೆಗಳನ್ನು ಹಾಕ್ಕೊಂಡು ಬರ್ತಾರಲ್ಲ, ಇಲ್ಲದೇ ಇರೋ ಒಂದು ವರ್ಗನೂ ಬರುತ್ತಲ್ಲ ಅವ್ರ 8 ರೂಪಾಯಿ ಪನ್ನೋಳೋರು, ಅವ್ರು ಸುಮ್ಮನೆ ಹೀಗೆ ಅದನ್ನೆಲ್ಲ ನೋಡ್ತಾ ಕೂತ್ಕೊಂಡಿರ್ತಾರೆ. ಅವಾಗ ಎಷ್ಟು ನಮಗೆ ಕರುಳು ಹಿಂಡ್ದಂಗೆ ಆಗುತ್ತೆ ಅಂತಂದರೆ, ಇವರು ವೈಭವವನ್ನು ಪ್ರದರ್ಶಿಸ್ತಾ ಇದ್ದಾರೆ, ಅವ್ರನ್ನ ಕರೆದೇ ಬಿಟ್ಟಿದ್ದಾರೆ, ಅವ್ರು ಬರಲೇಬೇಕು.
ಪಾಪ ಅವ್ರ ಹತ್ರ ಮುಟ್ಕೊಳ್ಳೋಕ್ಕೊಂದು ಸರಿಯಾಗಿರ್ತಕ್ಕಂಥ ಸರಿಯಾಗಿ ಸಭೆಗೆ ಸಮಾರಂಭಕ್ಕೆ ಹೋಗಬೇಕಾದಾಗ ಉಟ್ಕೊಳ್ಳೋವಂಥದ್ದು ಒಂದು ಒಳ್ಳೆ ಸೀರೆ ಕೂಡ ಇರೋಲ್ಲ ರೀ ಅವರಿಗೆ. ಅವರು ಇದನ್ನು ನೋಡ್ತಾ ಕೂತಿರ್ತಾರೆ. ಈ ಪರಿಸ್ಥಿತಿ ನಾವು ಯಾವಾಗಲಾದರೂ ಹೋಗ್ಬೋದು ಅಂದ್ಕೊಂಡಿದ್ದು, ನಿಜವಾಗಲೂ ಇದು ಹೋಗಲೇ ಇಲ್ಲ. ಹೆಚ್ಚು ಹೆಚ್ಚು ಆಡಂಬರಗಳಿಂದ ಇದನ್ನು ಮಾಡ್ತಾ ಇರೋದೆಲ್ಲ ನಾವು ನೋಡ್ತಾ ಇದ್ದೀವಿ. ನಾವು ಎಟ್ ಬೆಸ್ಟ್ ಮಾಡಿರೋದೇನೆಂದರೆ, ನಾವು ಯಾರು ಇಂಥ ಯಾವ ಮದುವೆಗೆ ಹೋಗೋದೇ ಇಲ್ಲ, ಎಂಥವರೇ ಮುಂದೆ ಕರೆದರೂ ಹೋಗೋದಿಲ್ಲ ಅಂತ ಮದುವೆಗೆ. ಆದರೆ ಇದನ್ನು ಮಾಡೋಕ್ಕಾಗಿಲ್ಲ ನೋಡಿ. ಆದರೆ ಈಗ ಇವರೆಲ್ಲ ಚಿಕ್ಕವರು ತಾವು ಮಾಡಿ ತೋರಿಸಿ, ಇದು ಮಾಡಬೇಕಾದ ವಿಧಾನವೇ ಇದು, ನಮ್ಮ ವೈಭವ ತೋರಿಸೋಕ್ಕಲ್ಲ ಇಂಥ ದೇಶದಲ್ಲಿ, ಇದು ಇದನ್ನೆಲ್ಲ ನಡೀಬಾರ್ದು ಇದು ಅಂತ ಮಾಡಿರೋದು ಇದರಲ್ಲಿ. ಅದರಲ್ಲಿ ನಿಜವಾಗಲೂ ಶಾಮಣ್ಣ, ತೇಜಸ್ವಿ, ಶ್ರೀರಾಮು ಇವ್ರದ್ದೆಲ್ಲ ಆದರ್ಶವಾದ ಮತ್ತು ಅನುಕರಣೀಯವಾದ ವಿಧಾನಗಳು, ಘಟನೆಗಳು. ತೇಜಸ್ವಿ ಬಗ್ಗೆ ಏನಂದರೆ, ಈ ಸಮಾಜ ಮತ್ತು ಇದು ಇದರಲ್ಲಿ ಆಗಲೇಬೇಕಾಗಿರ್ತಕ್ಕಂಥ ಪರಿವರ್ತನೆಗಳು, ಇವುಗಳ ಬಗ್ಗೆ ಅತ್ಯಂತ ಆಳವಾಗಿ ಶಾಂತವಾಗಿ ಆಳವಾಗಿ ಚಿಂತನೆ ಮಾಡಿರ್ತಕ್ಕಂಥವರು ತೇಜಸ್ವಿ. ಅದನ್ನು ಹೇಳೋವಾಗಲೂ ಗಾಂಭೀರ್ಯವನ್ನು ಉಳಿಸ್ಕೊಂಡು ಮತ್ತು ಕೇಳೋವರಿಗೆ ಅಥವಾ ಓದೋವರಿಗೆ ಚೆನ್ನಾಗಿ ಅದು ಅರ್ಥವಾಗೋ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ತಕ್ಕಂಥ, ಸಂವಹನ ಮಾಡ್ತಕ್ಕಂಥ ಶಕ್ತಿ ಇದ್ದದ್ದು ತೇಜಸ್ವಿಗೆ. ನೀವು ನೋಡಿರ್ಬೋದು ಅವ್ರು ಬರೆದಿರ್ತಕ್ಕಂಥ ಪ್ರತಿಯೊಂದೂ ಅವರ ಕತೆಗಳಾಗಲಿ ಇದಾಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಪ್ರತಿಯೊಂದಾದ್ರೂ ನಮ್ಮ ಪರಂಪರೆಯಲ್ಲಿ, ನಮ್ಮ ಲೇಖಕರ ಪರಂಪರೆಯಲ್ಲಿ ಬಂದದ್ದಕ್ಕಿಂತ ಅತ್ಯಂತ ಭಿನ್ನವಾದದ್ದು. ನಾಳೆ ಈ ಸಮಾಜದ ಈ ಸಾಹಿತ್ಯ ಚರಿತ್ರೆ ಬರೀತಕ್ಕಂಥವನು ಇದನ್ನು ಎತ್ತಿ ಹೇಳಲೇಬೇಕಾಗುತ್ತೆ. ಅಸಾಧಾರಣವಾದ ಬುದ್ಧಿಶಕ್ತಿ, ಪ್ರತಿಯೊಂದು ಸಮಸ್ಯೆಯನ್ನು ಕೂಲಂಕಷವಾಗಿ ವಿಶ್ಲೇಷಿಸ್ತಕ್ಕಂಥ ಶಕ್ತಿ, ಜೊತೆಗೆ ಅದನ್ನು ಅಭಿವ್ಯಕ್ತಗೊಳಿಸ್ತಕ್ಕ ಶಕ್ತಿ, ಎಕ್ಸ್ಪ್ರೆಸ್ ಮಾಡಿ ಬರವಣಿಗೆ ಮಾಡ್ತಕ್ಕಂಥ ಶಕ್ತಿ, ಇವುಗಳೆಲ್ಲ ದೊಡ್ಡ ಪ್ರಮಾಣದಲ್ಲಿದ್ದಿದ್ದು ತೇಜಸ್ವಿಯಲ್ಲೇ.